ಸ್ನೇಹಿತರೆ ನಮಸ್ಕಾರ, ಸ್ವಾಗತ, ಸುಸ್ವಾಗತ ಇನ್ಸ್ಪೈರ್ ಟು ಝೆಡ್ ಕನ್ನಡ ಚಾನೆಲ್ಗೆ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಕಿರಣ್ ಮಾಡುವಂತಹ ನಮಸ್ಕಾರ. ಆತ್ಮೀಯ ರೈತ ಬಾಂಧವರೇ, ಸ್ನೇಹಿತರೆ ಹಾಗೂ ನನ್ನ ಚಾನೆಲ್ ನೋಡ್ತಿರುವಂತಹ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರ ಸಪೋರ್ಟ್ ಇದ್ದೇನೆ ನಾನಿವತ್ತು ಈ ಒಂದು ಎಲ್ಲಾ ವಿಷಯಗಳನ್ನ ನಿಮ್ ಮುಂದೆ ಶೇರ್ ಮಾಡೋದಕ್ಕಾಗ್ತಾ ಇರೋದು. ಹಾಗೇನೆ ಈ ಒಂದು ಹೊಸ ಹೊಸ ವಿಷಯಗಳ ಬಗ್ಗೆನೂ ಸಹ ಮಾಹಿತಿ ಕಲೆಕ್ಟ್ ಮಾಡಿ ಯೂಸ್ ಆಗುವಂತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಹಾಗೂ ಸೊ ಈ ವಿಷಯಗಳು ಸುಮಾರು ಜನಕ್ಕೆ ಯೂಸ್ ಆಗ್ತಿದೆ ಅಂತಾನೆ ಬಯಸ್ತಾ ಇದ್ದೀನಿ. ಯೂಸ್ ಆಗಿಲ್ದೇ ಇದ್ದವರು ಸಹ ದಯವಿಟ್ಟು ಚಾನೆಲ್ನ ನೋಡಿ ಪ್ರೋತ್ಸಾಹ ಮಾಡಿ, ನಿಮಗೆ ಬೇಕಾದಂತ ವಿಷಯಗಳನ್ನ ಚಾನೆಲ್ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಆ ವಿಷಯದ ಬಗ್ಗೆ ಮುಂದೆ ಮಾಹಿತಿನ ಕಲೆ ಹಾಕಿ ನಿಮ್ ಮುಂದೆ ತಂದು ಇರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋದೇ ನನ್ನ ಒಂದು ಉದ್ದೇಶ ಸ್ನೇಹಿತರೆ. ಸೊ ಇಷ್ಟಿನ ನೀವು ನೋಡ್ತಾ ಇರ್ತಿದ್ರೆ ಬರೀ ನ್ಯೂಸ್ ತರ ನೀವು ವಿಡಿಯೋಸ್ ತುಂಬಾ ಆಗ್ತಿದೆ ನಾನು, ಯಾಕಂದ್ರೆ ಅದು ನೀವು ಓದ್ಲಿ, ಓದಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ, ನಾನು ಈ ತರ ಹೇಳೋದಕ್ಕಿಂತಲೂ ನೀವು ಓದಿದ್ರೆ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾನು ಆ ಒಂದು ಪ್ಯಾಟರ್ನ್ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಬಟ್ ಸ್ಟಿಲ್ ಮಧ್ಯದಲ್ಲಿ ನಾನು ಒಂದು ವಿಷಯಗಳನ್ನ ನಿಮ್ ಮುಂದೆ ಬಂದು ತಿಳಿಸ್ತಾ ಇರ್ತೀನಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಸ್ವಲ್ಪ ಒಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು, ಈ ತರ ವಿಷಯ ಸುಮಾರು ಜನಕ್ಕೆ ಗೊತ್ತಿದ್ದಿರ್ಬೋದು, ಗೊತ್ತಿಲ್ಲದೆ ಇದ್ದವರು ವಿಷಯನ ಫುಲ್ ತಿಳ್ಕೊಳ್ಳಿ, ಇದರಿಂದ ಯೂಸ್ ಆಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ಹಾಗೇನೆ ಯೂಸ್ ಆಗುವಂತ ವಿಷಯಗಳನ್ನ ಬಗ್ಗೆನೆ ತಿಳಿಸ್ಬೇಕು ಅನ್ನೋದೇ ನನ್ನ ಒಂದು ಗುರಿ ಅಥವಾ ಉದ್ದೇಶ ಅಂತ ಹೇಳ್ಬೋದು. ಸೊ ಬನ್ನಿ, ಏನಪ್ಪಾ ಇವತ್ತಿನ ವಿಷಯ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಬಗ್ಗೆ ಅಂತ ನೋಡ್ತಾ ಹೋದ್ರೆ ಸ್ನೇಹಿತರೆ ಸಿಂಪಲ್ ಆಗಿದೆ, ಏನಂತ ಕಾಂಪ್ಲಿಕೇಟೆಡ್ ಅಲ್ಲ ಅಥವಾ ಯೂಸ್ಫುಲ್ ಅಂತಾನೆ ನಾನು ಭಾವಿಸ್ತಿದ್ರಿ. ನನ್ನ ಆತ್ಮೀಯ ರೈತ ಬಾಂಧವರಿಗೆ ಅಥವಾ ನನ್ನ ಸ್ನೇಹಿತರಿಗೆ ಅಥವಾ ನನ್ನ ಅಣ್ಣ ತಮ್ಮಂದಿರು ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಾ ಅವರಿಗೆ. ಸೊ ಬಟ್ ಇದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ನೀವು ಸಹ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಥವಾ ನಿಮಗ್ ಬೇಕಾಗಿರೋ ವಿಷಯನ ಕೇಳಿ ಕಮೆಂಟ್ ಮೂಲಕ. ಸೊ ಏನೇ ತಪ್ಪಿದ್ರು ಸಹ ನಾನು ಅಕ್ಸೆಪ್ಟ್ ಮಾಡ್ತೀನಿ, ನೀವು ತಪ್ಪನ್ನು ಸಹ ಮೆನ್ಷನ್ ಮಾಡಬಹುದು ದಯವಿಟ್ಟು ಅಂತ ಹೇಳ್ತಾ ವಿಷಯ ಮಾತಾಡೋಣ ಸ್ನೇಹಿತರೆ. ಯಾಕಂದ್ರೆ ನಿಮ್ಮ ಒಂದು ಸಪೋರ್ಟ್ ಇದೆ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಪಿಎಂ ಕಿಸಾನ್ ಯೋಜನೆಯಲ್ಲಿ ನಾವೀಗ ಆಲ್ರೆಡಿ 11 ಕಂತುಗಳನ್ನ ಪಡೆದಿದ್ದೀವಿ. ಲಾಸ್ಟ್ ಐ ಥಿಂಕ್ ಜೂನ್ ಫಸ್ಟ್ ಅಲ್ಲಿ ವೀಕ್ ಮೇ ಎಂಡ್ ಅಲ್ಲಿ 31st ವೀಕ್ ಅಂದ್ರೆ ನಮ್ಗೆ 11 ಕಂತಿನ ಹಣ ಬಂದಿದೆ. ಸೊ ಹಾಗೆ ನಮ್ಗೀಗ ನೆಕ್ಸ್ಟ್ 12 ಕಂತಿನ ಹಣನೂ ಸಹ ಬರ್ಬೇಕಾಗುತ್ತೆ, ಬಂದೇ ಬರುತ್ತೆ. ಸೊ ಆ ಹಣ ನಿಮಗೆ ಸಿಗ್ಬೇಕು ಅಂದ್ರೆ ಮೊದಲು ನಾವೇನ್ ಮಾಡ್ತಿದ್ವಿ, ಬ್ಯಾಂಕ್ ಅಲ್ಲಿ ಹೋಗಿ ತಗೊಳ್ತಿದ್ವಿ. ಆದ್ರೆ ಇನ್ ಮುಂದೆ ನಾವು ಬ್ಯಾಂಕ್ ಅಲ್ಲಿ ಹೋಗಿ ತಗೊಳ್ಳುವಂತ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನಮ್ಮ ಮನೆ ಬಾಗಿಲಿಗೆನೆ ಹಣ ಬಂದು ತಲುಪುತ್ತೆ ಅನ್ನೋ ಒಂದು ಮಾಹಿತಿ ಸ್ನೇಹಿತರೆ. ಸೊ ಹೌದು, ಇದು ಸರ್ಕಾರ ಮಾಡ್ತಾ ಇರುವಂತ ಒಂದು ಯೋಜನೆ, ನಮ್ಮ ಮನೆಗೆನೆ ಸಹ ಹಣ ತಲುಪಬೇಕು. ಸೊ ಇದರಿಂದ ಆಕ್ಚುಲಿ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸ್ವಲ್ಪ ವಯಸ್ಸಿದ್ದವ್ರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವರು ಬ್ಯಾಂಕಿಗೆ ಹೋಗೋಕ್ಕಾಗಲ್ಲ, ಯಾವಾಗ ಬಂದಿದೆ ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಈ ಒಂದು ಯೋಜನೆ ಬಹಳನೇ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ಮುಂದಿನ ಒಂದು ಕಂತುಗಳು ಇರ್ಬೋದು, ಮುಂದಿನ ಒಂದು ಹಣಕಾಸು ಏನೇ ಪಿಎಂ ಕಿಸಾನ್ ಅಲ್ಲಿ ಅಪ್ಡೇಟ್ ಆಗಿ ಬರ್ತಾ ಇದ್ರೆ ಅದು ನಮ್ಮ ಮನೆ ಬಾಗಿಲಿಗೆನೆ ಬರುತ್ತೆ. ಅಂದ್ರೆ ಏನ್ ಬರುತ್ತಪ್ಪ, ಸೊ ಸಿಂಪಲ್ ಅಲ್ವಾ, ಈಗ ನಾವು ಹೋಗಿಲ್ಲ ಅಂದ್ರೆ ಅದು ಬರ್ಬೇಕಲ್ಲ, ಬರುತ್ತೆ ಅಂದ್ರೆ ಹೆಂಗೆ, ಎಲ್ಲಿಂದ ಬರುತ್ತೆ, ಅದಕ್ಕೊಂದು ಚಾನಲ್ ಬೇಕಲ್ಲ. ಅದು ಹೇಗೆ ಅಂದ್ರೆ ಭಾರತೀಯ ಅಂಚೆ ಕಚೇರಿ ಅಥವಾ ಪೋಸ್ಟ್ ಆಫೀಸ್ ಅಂತ ಏನ್ ಹೇಳ್ತೀವಿ, ಅದರ ಮೂಲಕ ನಮ್ಮ ಮನೆ ಬಾಗಿಲಿಗೆ ಹಣ ತಲುಪಿಸುವಂತಹ ವ್ಯವಸ್ಥೆನ ಸರ್ಕಾರ ಮಾಡ್ತಾ ಇದೆ ಸ್ನೇಹಿತರೆ. ನೋಡಿ, ಅಂಚೆ ಕಚೇರಿ ಅನ್ನೋದು ನಮ್ಮ ಹಳೇ ಒಂದು ಪೋಸ್ಟ್ ಮ್ಯಾನ್ ಬಂದ್ರು ಅದರಿಂದ ಏನೋ ಒಂದು ಖುಷಿ ಇರ್ತಿತ್ತಲ್ವ, ಅದೇ ರೀತಿಯಾದಂತ ಒಂದು ರೆಟ್ರೋ ಅಂತ ಹೇಳ್ಬೋದು. ರೆಟ್ರೋ ಮೀನ್ಸ್ ಹಳೇ ಒಂದು ಇದರಲ್ಲಿ ನಿಮ್ಮ ಹಣ ನಿಮಗೆ ನಿಮ್ಮ ಮನೆಗೇನೆ ಬಂದು ತಲುಪುತ್ತೆ ಅನ್ನೋ ಒಂದು ಸರ್ಕಾರದ ಯೋಜನೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿನ ಮುಂದಿನ ಕಂತುಗಳು. ಸೊ ಇದು ಒಂದು ಅಪ್ಡೇಟ್ ಆದ್ರೆ ನಿಮ್ಗೆ ಸ್ನೇಹಿತರೆ. ನೆಕ್ಸ್ಟ್ ಬಂದು ಇನ್ನೇನಪ್ಪ ಅಂದ್ರೆ ಪಿಎಂ ಕಿಸಾನ್ ಹಣದ ನಾವು ಇ-ಕೆ-ವೈ-ಸಿ ಮಾಡ್ಲೇಬೇಕಾಗತ್ತೆ. ಸೊ ಇ-ಕೆ-ವೈ-ಸಿ ಮಾಡಿಲ್ಲ ಅಂದ್ರೆ ಹಣ ಬರೋದು ನಿಲ್ಲುತ್ತೆ ಅನ್ನೋದು ಸುಮಾರು ತುಂಬಾ ದಿನಗಳಿಂದನೇ ಸರ್ಕಾರ ಎಚ್ಚರಿಕೆ ಕೊಡ್ತಾ ಇದೆ. ಬಟ್ ಸುಮಾರು ಜನ ಮಾಡ್ತಾ ಇದಾರೆ, ಸುಮಾರು ಜನ ಮಾಡಿಲ್ಲ. ಸೊ ಅದಕ್ಕೆ ಹಲವಾರು ಕಾರಣ ಇರುತ್ತೆ. ಬಟ್ ನೀವು ಆನ್ಲೈನ್ ಅಲ್ಲೇ ಮಾಡಬಹುದು, ಇಮಿಡಿಯೇಟ್ ಆಗಿ ನಿಮ್ಮ ಮೊಬೈಲ್ ಅಲ್ಲೇ ಮಾಡಬಹುದು. ನಿಮ್ಗೆ ಆಧಾರ್ ಕಾರ್ಡು ಮತ್ತೆ ಆಧಾರ್ ಕಾರ್ಡ್ ನಂಬರು ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿದ್ರೆ ಸಾಕು ಸ್ನೇಹಿತರೆ, ಪಿಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ ಅಲ್ಲಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ನೀವು ಇ-ಕೆ-ವೈ-ಸಿ ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಂದ್ರೆ
ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಮೆನ್ಷನ್ ಮಾಡಿದ್ರೆ ಸ್ನೇಹಿತರೆ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಆಧಾರ್ ಕಾರ್ಡ್ ನ ಎಂಟ್ರಿ ಮಾಡಿದ ಮೇಲೆ ಅಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಯಾವುದನ್ನ ಆಧಾರ್ ಕಾರ್ಡ್ ಗೆ ಕೊಟ್ಟಿದ್ರಲ್ಲ ಆ ನಂಬರ್ ಅದಕ್ಕೆ ಕೊಟ್ಟಿರಬೇಕಾಗುತ್ತೆ. ಸೊ ಇಷ್ಟೇ, ವೆರಿ ಸಿಂಪಲ್. ಅದು ನಿಮಗೆ ಕರೆಕ್ಟ್ ಇದ್ರೆ ಸಕ್ಸಸ್ ಅಂತ ಬರುತ್ತೆ. ಸಕ್ಸಸ್ ಅಂದ್ರೆ ನಿಮ್ದು ಪಿಎಂ ಕೆವೈಸಿ ಅಂತ ಏನ್ ಹೇಳ್ತೀವಿ, ಈ ಕೆವೈಸಿ ಐ ಮೀನ್ ಎಲೆಕ್ಟ್ರಾನಿಕ್ ಕೆವೈಸಿ ಅಂತ ಏನ್ ಹೇಳ್ತೀವಲ್ಲ ಅದು ಕಂಪ್ಲೀಟ್ ಆಗುತ್ತೆ. ಸೊ ಇದನ್ನ ಮಾಡಿ ಮಿಸ್ ಮಾಡಬೇಡಿ. ಲಾಸ್ಟ್ ಟೈಮ್ ಮೇ 31 2022 ಅಂತ ಸರ್ಕಾರ ಕೊಟ್ಟಿತ್ತು, ಅದನ್ನ ಈಗ ಮುಂದೆ ಮಾಡಿ ಜುಲೈ 31 ವರೆಗೂ ಹೋಗಿದೆ. ಅಂದ್ರೆ ವಿ ಹ್ಯಾವ್ ಎ ಟೈಮ್, ನಮಗೆ ಇನ್ನೂ ಸಹ ಟೈಮ್ ಇದೆ ಆ ಒಂದು ಇದನ್ನ ಅಪ್ಡೇಟ್ ಮಾಡೋದಕ್ಕೆ, ಈ ಕೆವೈಸಿ ನ ಅಪ್ಡೇಟ್ ಮಾಡೋದಕ್ಕೆ. ಸೊ ಎರಡನೇ ಮಾಹಿತಿ ಇಂಪಾರ್ಟೆಂಟ್ ಅಲ್ಲ. ಸೊ ಇದು ಬೇಕು ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಪಿಎಂ ಕಿಸಾನ್ ಅಂತ ನೀವು ಹೋಗಿ ಅಲ್ಲಿ ನೋಡ್ಬೋದು. ಪಿಎಂ ಕಿಸಾನ್ ಅಂತ ನಾನು ಏನ್ ಮಾಡಿದೀನಿ, ಇದು ಪ್ಲೇ ಲಿಸ್ಟ್ ಇದೆ ನೋಡಿ. ಆ ಪ್ಲೇ ಲಿಸ್ಟ್ ನಿಮ್ಗೆ ಏನೇ ಮಾಹಿತಿ ಇದ್ರೆ, ಹಳೆ ಕಂತ ಇರ್ಬೋದು, ಹೊಸ ಕಂತ ಇರ್ಬೋದು, ಹೊಸ ಏನೇ ಇರ್ಬೋದು ಸಹ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಓಕೆ ಅಲ್ಲ, ಎರಡು ಮಾಹಿತಿ ನಿಮ್ಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇನ್ನೂ ಏನೇ ಬೇಕಿದ್ರು ಸಹ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದ್ರೆ ನೀವು ಕಮೆಂಟ್ ಮಾಡ್ಲಿಲ್ಲ, ನೀವು ಪ್ರೋತ್ಸಾಹ ಮಾಡಿ ಅಂದ್ರೆ ನಮ್ಗೂ ಗೊತ್ತಲ್ಲ, ಈಗ ಗಿವ್ ಅಂಡ್ ಟೇಕ್ ಪಾಲಿಸಿ ಅಲ್ವಾ. ನೀವು ಪ್ರೋತ್ಸಾಹ ಕೊಟ್ರೆ ನಾವು ಸಹ ನಿಮ್ಗೆ ಒಳ್ಳೊಳ್ಳೆ ಮಾಹಿತಿನ ತರೋದಕ್ಕೆ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಓಕೆ, ಮೂರಾಯ್ತಲ್ಲ, ಎರಡು ಎರಡು ವಿಷಯ ಬಗ್ಗೆ ಮಾತಾಡೋದು. ಸೊ ಇನ್ನೊಂದು ವಿಷಯ ಮಾತಾಡೋಣ. ಅಣ್ಣತಮ್ಮದಿರಿ, ಈಗ ಐ ಮೀನ್ ಅಣ್ಣತಮ್ಮದಿರಿ ಅಂದ್ರೆ ಬೇಜಾರಲ್ಲ. ಓಕೆ, ಮೂರನೇ ವಿಷಯ ಏನಪ್ಪಾ ಅಂದ್ರೆ, ಒಂದೇನು ನೆಕ್ಸ್ಟ್ ಮನೆ ಬಾಗಿಲಿಗೆ ಎಂ ಕಿಸಾನ್ ಹಣ ಬರುತ್ತೆ, ಎರಡನೇದು ಇ ಕೆವೈಸಿ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಮತ್ತೆ ಇ ಕೆವೈಸಿ ಹೆಂಗ್ ಮಾಡೋದು ಅಂತಾನು ಸಹ ತಿಳಿಸಿದೀನಿ. ಮೂರಾಯ್ತು, ಎರಡು ವಿಷಯ ಆಯ್ತು, ಮೂರು ವಿಷಯ ಆಯ್ತು. ಒಂದು ಡೇಟ್ ಎಕ್ಸ್ಟೆಂಡ್ ಆಗಿರೋದು, ಇನ್ನೊಂದು ಮನೆ ಹಣ ಬರೋದು, ಇನ್ನೊಂದು ಈ ಕೆವೈಸಿ ನ ಆನ್ಲೈನ್ ಅಲ್ಲಿ ಹೇಗ್ ಮಾಡೋದು ಅಂತ. ಸೊ ಅದಕ್ಕೆ ಡೀಟೇಲ್ ಇದೆ. ಸೊ ಯು ಕ್ಯಾನ್ ಗೋ, ನೀವು ಅಲ್ಲಿ ಹೋಗಿ ನಮ್ಮ ಪಿಎಂ ಕಿಸಾನ್ ಪ್ಲೇ ಲಿಸ್ಟ್ ಇದೆಯಲ್ಲ ಅಲ್ಲಿ ಹೋಗಿ ನಿಮ್ಗೆ ಸಿಗುತ್ತೆ. ಇಲ್ಲ ಐಯಲ್ಲಿ ನಾನು ಸಹ ಇಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಸೊ ಅದನ್ನ ತಗೊಳ್ಳಿ, ಇಲ್ಲಾಂದ್ರೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಏನು ಡೀಟೇಲ್ ಇರುತ್ತೆ, ಆ ಲಿಂಕ್ ಕ್ಲಿಕ್ ಮಾಡಿದ್ರು ಸಹ ನೀವು ಅಲ್ಲಿ ಯೂಸ್ ಮಾಡಬಹುದು. ಸೊ ಮೂರು ವಿಷಯ ಆಯ್ತು. ಸೊ ಮೂರು ವಿಷಯ ಆದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಸೊ ಇದೇ ಒಂದು ಮಾಹಿತಿಯಲ್ಲಿ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ನೀವು ಯಾವುದೇ ಒಂದು ಪಿಎಂ ಕಿಸಾನ್ ಇರ್ಬೋದು, ಅಥವಾ ಟ್ರ್ಯಾಕ್ಟರ್ ಯೋಜನೆ ಇರ್ಬೋದು, ಅಥವಾ ಬೇರೆ ಯಾವುದೇ ಕೃಷಿ ಕಾಮಗಾರಿ ಯೋಜನೆಗಳಿರ್ಬೋದು, ಅಥವಾ ಸಬ್ಸಿಡಿಗಳಿರ್ಬೋದು, ಸೊ ಇದನ್ನೆಲ್ಲ ಪಡೆಯಬೇಕು ಅಂದ್ರೆ ನಿಮ್ಗೆ ಒಂದು ಕಾರ್ಡ್ ಅಥವಾ ಸ್ವಾಭಿಮಾನಿ ರೈತ ಕಾರ್ಡ್ ಅಂತ ಹೇಳ್ತೀವಿ. ಸೊ ಅದು ಅಥವಾ ಫ್ರೂಟ್ ಐಡಿ ಅಂತ ಹೇಳ್ತೀವಿ. ಸೊ ನಾನು ನೋಡಿದೆ ಈಗ ರೀಸೆಂಟ್ ಆಗಿ ನಾನು ನಮ್ಮ ಊರ್ ಕಡೆ ಎಲ್ಲ ಹೋದಾಗ ಸರ್ಕಾರದಿಂದ ಯಾರೊಬ್ರು ಬರ್ತಿದ್ದ, ಅವನು ಡೈರೆಕ್ಟ್ ನಾ ಸರ್ಕಾರದವಲ್ಲ, ಆ ಊರಲ್ಲಿ ಈಗ ನಾವು ರೈತ ಸಂಪರ್ಕ ಕೇಂದ್ರ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿ ಒಬ್ಬ ಥರ್ಡ್ ಪಾರ್ಟಿ ಅಂತ ಹೇಳ್ತೀವಿ, ಅವರು ಬಂದು ಹಳ್ಳಿಲಿ ಪಾಣಿಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅವನು ವೆಬ್ಸೈಟ್ ಅಲ್ಲಿ ಆನ್ಲೈನ್ ಅಲ್ಲಿ ಕುತ್ಕೊಂಡು ಮಾಡಿ ಸ್ವಲ್ಪ ಒಂದು 50-100 ರೂಪಾಯಿ ಇಸ್ಕೊಂಡು ಆ ಫ್ರೂಟ್ ಐಡಿನ ಕ್ರಿಯೇಟ್ ಮಾಡ್ಕೊಡ್ತಿದ್ದ. ಆಗ ಅವ್ರು ಹೇಳ್ತಿದ್ದ, ನೋಡಿ ಮುಂದೆ ನಿಮ್ಗೆ ಪಿಎಂ ಕಿಸಾನ್ ಹಣ ಬರಲ್ಲಪ್ಪ, ನೀವು ಮಾಡಿಸ್ತಿಲ್ಲ ಅಂತ. ಸೊ ಅದು ವೆರಿ ಇಂಪಾರ್ಟೆಂಟ್ ಆಗಿದೆ. ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದೀನಿ ಹೆಂಗ್ ಮಾಡೋದು ಅಂತ, ಅದು ನಿಮ್ಗೆ ಸಿಗುತ್ತೆ, ಅದನ್ನು ತಗೊಂಡು ಯೂಸ್ ಮಾಡಬಹುದು. ನಾಲ್ಕಾಯ್ತಲ್ವಾ, 4 ಇನ್ಫಾರ್ಮೇಶನ್ ಮುಂದೆ ವಿಡಿಯೋದಲ್ಲಿ ಇನ್ನೆಷ್ಟು ಕೊಡಕ್ಕಾಗುತ್ತೆ, ಸ್ಟಿಲ್ ಕೊಡ್ತೀನಿ. ಇನ್ನು ಒಂದು ವಿಷಯದ ಬಗ್ಗೆ ಮಾತಾಡೋಣ, ನಮ್ಮ ಪ್ರೀತಿಯ ಸ್ನೇಹಿತರು ಅಣ್ಣ ತಮ್ಮ ಅಕ್ಕ ತಂಗಿ. ಸೊ ಏನು ನಿಮ್ಗೆ ಹೆಂಗ್ ಅನ್ಸುತ್ತೆ ಅನ್ಕೊಳ್ಳಿ, ಬಟ್ ನಾನು ಈ ತರ ಕರಿತಿದ್ದೀನಿ. ಆಮೇಲೆ ಮರಿಬೇಡಿ ಕಮೆಂಟ್ ಮಾಡೋದು, ಮರಿಬೇಡಿ ಲೈಕ್ ಮಾಡೋದು, ಮರಿಬೇಡಿ. ಬಟ್ ಒಳ್ಳೆ ಕಮೆಂಟ್ ಆದ್ರೂ ಮಾಡಿ, ಕೆಟ್ಟ ಕಮೆಂಟ್ ಆದ್ರೂ ಮಾಡಿ, ಬಟ್ ಅದು ರಿಲೇಟೆಡ್ ಟು ವಿಷಯ. ವಿಷಯಕ್ಕೆ ನಿಮ್ಗೆ ಒಳ್ಳೆ ವಿಷಯ ಸಿಕ್ಕಿದೆ ಅಂತ ನಾನು ಕಮೆಂಟ್ ಮಾಡಿ, ಇಲ್ಲಮ್ಮ ವಿಷಯ ಸರಿಯಾಗಿ ಕೊಟ್ಟಿಲ್ಲ ಅಂತಂದು ಮಾಡಿ. ಸೊ ಅದಕ್ಕೆ ನಾನು ತಿಳ್ಕೊಳಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ನಾನು ಏನ್ ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಬೇಕಲ್ವಾ. ಓಕೆ ಆಯ್ತಲ್ಲ, ಇಷ್ಟು ಮೇನ್ ಮ್ಯಾಟ್ರೋ ನಿಮ್ ನೆಕ್ಸ್ಟ್ ಕಂತುಗಳು ಬರಬೇಕು ಅಂದ್ರೆ. ಸೊ ಇದು ಪಿಎಂ ಕಿಸಾನ್ ಯೋಜನೆಯಲ್ಲಿ ಮಾಡಬೇಕಾಗಿರುವಂತಹ ಅತಿ ಮುಖ್ಯವಾದಂತಹ ಅಪ್ಡೇಟ್ಸ್ಗಳು ಸ್ನೇಹಿತರೆ. ಸೊ ಇಷ್ಟು ಮಾಡಿದ್ಮೇಲೆ ನಿಮಗೆ 12ನೇ ಕಂತಿನ ಹಣದೊತ್ತಿಗೆ ನೀವು ಈ ಕೆವೈಸಿ ಮಾಡಿರಿ, ನೆಕ್ಸ್ಟ್ ಬ್ಯಾಂಕಿಂದ ಹಣ ಬರೋದಿರ್ಬೋದು. ಸೊ ಈ ರೀತಿ ಒಂದು ಸುಮಾರು ವಿಷಯ ಡಿಸ್ಕಸ್ ಮಾಡಿದೀವಿ. ಐ ಥಿಂಕ್ ಇಟ್ ಇಸ್ ಯೂಸ್ಫುಲ್ ಆಗಿದೆ ಅಂತ ನಾನು ಬಯಸ್ತಾ ಇದ್ದೀನಿ. ವಿಷಯ ನೀವು ಬಂದು ಗೊತ್ತಿದ್ರೆ ಬೇಕಾದ್ರೆ ವಿಡಿಯೋ ಸ್ಕಿಪ್ ಮಾಡಿ, ವಿಷಯ ಗೊತ್ತಿಲ್ಲ ಅಂದ್ರೆ ಫುಲ್ ನೋಡಿ ಏನ್ ವಿಷಯ ಅಂತ ತಿಳ್ಕೊಂಡು ಬೇರೆಯವರಿಗೆ ಶೇರ್ ಮಾಡಿ, ನಿಮ್ಮ ಅಕ್ಕಪಕ್ಕದವರಿಗೆ ಗೊತ್ತಿಲ್ಲದವರಿಗೆ ಶೇರ್ ಮಾಡಿ, ಶೇರ್ ಮಾಡಿ ತಿಳಿಸ್ಬೋದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಆಮೇಲೆ ನಾನು ಇನ್ನೇನಪ್ಪ ಅಂದ್ರೆ, ಸೊ ಏನಪ್ಪ ಕತೆ ಹೇಳ್ತಾನೆ ಕಾಮಿಡಿ ನೋಡಿ, ಇನ್ಫಾರ್ಮೇಶನ್ ಅಂದ್ರೆ ಇದೇ ತರ ಇರುತ್ತೆ, ಸ್ವಲ್ಪ ಬೋರಿಂಗ್ ಆಗ್ಬೋದು ನಿಮ್ಗೆ, ಬೋರಿಂಗ್ ಅನ್ಸುತ್ತೆ ಏನ್ ಇಷ್ಟೇ ಹೇಳ್ತಾನೆ ಇಷ್ಟೇ ಹೇಳ್ತಾನೆ.
ಸೊ ಇದ್ರಲ್ಲಿ ಬಿಟ್ಟು ಬೇರೆ ಬೇರೆ ಮಿಷಿನ್ಸ್ ವಿಡಿಯೋಗಳಿದೆ, ಅನೇಕ ಸಬ್ಸಿಡಿ ವಿಡಿಯೋಸ್ ಇದೆ, ಯೂಸ್ ಆದ್ರೆ ಯೂಸ್ ಮಾಡಿ ಬೇರೆಯವ್ರಿಗೆ ಕೊಡಿ. ಸೊ ಓಕೆ, ಸಾಕನ್ಸುತ್ತೆ ಇವತ್ತು ಇಷ್ಟೊಂದು ಡಿಸ್ಕಷನ್ ಆಗಿದೆ. ಇವತ್ತಿನ ವಿಷಯ ಇಷ್ಟ ಆಗಿತ್ತು ಸ್ನೇಹಿತರೆ. ಸೊ ಇದೇ ರೀತಿಯಾಗಿ ಮುಂದೆ ಮುಂದೆ ಹೊಸ ವಿಷಯಗಳ ಬಗ್ಗೆ ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ. ಆದ್ರೆ ಸ್ವಲ್ಪ ನ್ಯೂಸ್ ಪೇಪರ್ ಇದೆ, ಅದು ನಿಮ್ಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಇದ್ದೀನಿ. ಈ ರೀತಿ ಬೇಕು ಅಂತ ಹಿಂತಿರುಗಿ ಕಂಟಿನ್ಯೂ ಅಂತ ಹೇಳಿ ನಾ ವಿಷಯನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ, ಅದೇ ನನ್ನ ರಿಕ್ವೆಸ್ಟ್. ನಮಸ್ಕಾರ.